ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, MUFG ಲೈಕ್ಲಿ ಟು ಆಫರ್ ಮೋರ್ ಫಾರ್ HDB ಫೈನಾನ್ಸ್. ಮಿಟ್ಸುಬಿಷಿ UFG ಫೈನಾನ್ಷಿಯಲ್ ಗ್ರೂಪ್ ಅವರು ಇನ್ನೂ ಸ್ವಲ್ಪ ಅವರ ಆಫರನ್ನು ಜಾಸ್ತಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ಒಂದು 14,100 crores ಆಫರ್ ಕೊಟ್ಟಿದ್ದಾರೆ ಮೈನಾರಿಟಿ ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ HDB ಫೈನಾನ್ಸಲ್ಲಿ. ಇದು ಸಬ್ಸಿಡರಿ ಕಂಪ್ನಿ ಆಫ್ HDFC ಬ್ಯಾಂಕು. ಈ ಎರಡೂ ಕಂಪ್ನೀಸು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಹಾಗೂ ಇನ್ನೊಂದು 1 ತಿಂಗಳಲ್ಲಿ ಅವರು ಅಗ್ರಿಮೆಂಟ್ ಮಾಡ್ಬೋದು ಅಂತ ರಿಪೋರ್ಟ್ಸ್ ಬರ್ತಾ ಇದೆ. MUFG 20% ಸ್ಟೇಕ್ ಪರ್ಚೇಸ್ ಮಾಡ್ತಾರೆ HDB ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಹಾಗೂ ಇವರು ಬಿಟ್ಟು ಕೆಲವು ಬೇರೆ ಬಿಡ್ಡರ್ಸು ಇದ್ದಾರೆ. ಸೊ ನೋಡಬೇಕಾಗತ್ತೆ ಯಾರು ಹೈಯೆಸ್ಟ್ ಆಫರ್ ಕೊಡ್ತಾರೆ ಅಂತ. HDFC ಬ್ಯಾಂಕ್ ಶೇರ್ಸು 11% ಈ ವರ್ಷ ಬಿದ್ದಿದೆ, ಹಾಗೂ ಅವರ ವ್ಯಾಲ್ಯೂ 11.45 lakh crores. ಅದೇ ಥರ MUFG ಈ ಟೈಮಲ್ಲಿ 28% ಮೇಲೆ ಹೋಗಿದೆ. ಸೊ ಅವರ ಮಾರ್ಕೆಟ್ ವ್ಯಾಲ್ಯೂ 10.2 lakh crores. HDFC 95% ಸ್ಟೇಕ್ ಹೋಲ್ಡ್ ಮಾಡ್ತದೆ HDB ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಹಾಗೂ September 2025 ಒಳಗೆ HDB ಫೈನಾನ್ಸು ಅವರ IPO ಲಾಂಚ್ ಮಾಡಲೇಬೇಕು. ನ್ಯೂಸ್ ನಂಬರ್ 2, HDFC ಅನೌನ್ಸಸ್ ₹1,500 crore ಎಕ್ಸ್ ಗ್ರೇಷಿಯಾ. HDFC ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ ಎಕ್ಸ್ ಗ್ರೇಷಿಯಾ ಪೇಮೆಂಟ್ ಅಂತ. 1,500 crores ಅವರ ಎಂಪ್ಲಾಯೀಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕಂದರೆ HDFC ಹಾಗೂ HDFC ಮರ್ಜರ್ ಟೈಮಲ್ಲಿ ತುಂಬ ಕೆಲಸ ಮಾಡಿದರು. ಇದು ಅವರ ಹಾರ್ಡ್ ವರ್ಕಿಗೆ ಒಂದು ರಿವಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಇದರಿಂದ ಎಂಪ್ಲಾಯೀಸಿಗೆ ಮೋಟಿವೇಶನ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೂ HDFC ಬ್ಯಾಂಕ್ ಇದರ ಮೂಲಕ ಥ್ಯಾಂಕ್ ಯು ಅಂತ ಹೇಳಬೇಕಂತಿದ್ದಾರೆ ಅವರ ಎಂಪ್ಲಾಯೀಸಿಗೆ. ನ್ಯೂಸ್ ನಂಬರ್ 3, ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಫಾಲ್ಸ್ 5.5%. ಇವತ್ತು ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ 5.5% ಬಿತ್ತು, ಹಾಗೂ ಅವರ ಬೋರ್ಡ್ ಮೀಟಿಂಗು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂದರೆ ಒಂದು ಫ್ರಾಡ್ ಆಗಿದೆ ಕಂಪ್ನಿಲಿ ಅಂತ ಗೊತ್ತಾಯಿತು. ನಾರ್ತ್ ಈಸ್ಟ್ ರೀಜನಲ್ಲಿ ಕೆಲವು ಬ್ರಾಂಚಸಲ್ಲಿ KYC ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಮಾಡಿದೆ, ಅದು ಆ ದುಡ್ಡನ್ನು ಅವರು ಮಿಸ್ ಅಪ್ರೋಪ್ರಿಯೇಷನ್ ಮಾಡಿದ್ದಾರೆ ಅಥವಾ ಮಿಸ್ ಯೂಸ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬಂದಿದೆ. ಈ ಪರ್ಟಿಕ್ಯುಲರ್ ಫ್ರಾಡಿಂದ ಕಂಪ್ನಿಗೆ ಅಪ್ರಾಕ್ಸಿಮೇಟ್ಲಿ 150 crore ಇಂಪ್ಯಾಕ್ಟ್ ಆಗ್ಬೋದು ಅಂತ ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ. ಆಲ್ರೆಡಿ ಕಂಪ್ನಿ ನೆಸೆಸರಿ ಕರೆಕ್ಟಿವ್ ಆ್ಯಕ್ಷನ್ನ ತಗೊಳ್ತಾ ಇದೆ ಅಂತ ಹೇಳಿದ್ದಾರೆ, ಹಾಗೂ ಕೆಲವು ಜನನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರವಿ ಜೈಪುರಿಯಾ ಅಂತ ಇವರು ಚೇರ್ಮನ್ ಆಫ್ RJ ಗ್ರೂಪ್, ಅವರು ಓನರ್ ಆಫ್ ವರುಣ್ ಬೇವರೇಜಸ್ ಹಾಗೂ ದೇವ್ಯಾನಿ ಇಂಟರ್ನ್ಯಾಷನಲ್. ಅವರು ಅವರ ಮಕ್ಕಳಿಗೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸನ್ನು ಹ್ಯಾಂಡ್ ಓವರ್ ಮಾಡಬೇಕಂತಿದ್ದಾರೆ. ರವಿ ಜೈಪುರಿ ಅವರ ಮಗ ವರುಣ್ ಅವರು ಆಲ್ರೆಡಿ ವರುಣ್ ಬೇವರೇಜಸ್ ಕಂಪ್ನಿ ಅವ್ರ ಹೆಸರಿಂದನೇ ಬಂದಿದ್ದು. ವರುಣ್ ಅವರಿಗೆ ಈ ಬೇವರೇಜ್ ಬಿಸ್ನೆಸ್ ಸಿಗತ್ತೆ ಅಂತ ಹೇಳಿದ್ದಾರೆ. ಹಾಗೂ ದೇವ್ಯಾನಿ ಅವರ ಮಗಳು, ಅವರ ಹೆಸರಲ್ಲೇ ದೇವ್ಯಾನಿ ಇಂಟರ್ನ್ಯಾಷನಲ್ ಅಂತ ಇನ್ನೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಅವರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆದರೆ ಡೇ ಟು ಡೇ ಆಪರೇಷನ್ಸು ಪ್ರೊಫೆಷನಲ್ಸೇ ರನ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 37 points ಅಪ್ಪು, 22,368 ಕ್ಲೋಸ್ ಆಯಿತು. ಸೆನ್ಸೆಕ್ಸು 90 points ಅಪ್ಪು, 73,738 ಕ್ಲೋಸ್ ಆಯಿತು. ಇವತ್ತೊಂದು ಪಾಸಿಟಿವ್ ಡೇ ಮಾರ್ಕೆಟ್ಸಿಗೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಪಾಸಿಟಿವ್ ಹೋಯಿತು, ಆದರೆ ಲಾಸ್ಟ್ ಕ್ಲೋಸಿಂಗ್ ಸ್ವಲ್ಪ ಫ್ಲ್ಯಾಟ್ ಆಗಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್, ಗ್ರಾಸಿಮ್ 3.93% ಅಪ್ಪು, ಭಾರತೀಯ ಏರ್ಟೆಲ್ 3.45% ಅಪ್ಪು, ನೆಸ್ಲೆ 1.73% ಅಪ್ಪು. ಟಾಪ್ ಲೂಸರ್ಸು, ಸನ್ಫಾರ್ಮಾ 3.6% ಡೌನು, BPCL 1.73% ಡೌನು, ರಿಲಯನ್ಸ್ ಇಂಡಸ್ಟ್ರೀಸ್ 1.39% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು, ಅಂಬುಜಾ ಸಿಮೆಂಟ್ಸ್ 3.29% ಅಪ್ಪು, IRFC 2.53% ಅಪ್ಪು, ICICI ಪ್ರೊಡೆನ್ಷನ್ 2.33% ಅಪ್ಪು. ಟಾಪ್ ಲೂಸರ್ಸು, ABB ಇಂಡಿಯಾ 3.33% ಡೌನು, ಝೊಮ್ಯಾಟೊ 3.05% ಡೌನು, ಹಾಗೂ IOC 1.64% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷೋ ಫಾರ್ NSE. ಅಡ್ವಾನ್ಸಸ್ 1,372 ಸ್ಟಾಕ್ಸು, ಕಮ್ಮಿ ಆಗಿದ್ದು 852. ಸೊ 62% ಅಪ್ಪು, 38% ಡೌನ್. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ AII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,915 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,543 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,216 ಪರ್ ಗ್ರಾಮು, ಸಿಲ್ವರ್ 85.9 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 83.34 ರುಪೀಸ್, ಒಂದು ಯೂರೋ 88.83 ರುಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಭಾರತೀಯ ಏರ್ಟೆಲ್ 52-week ಹೈ 1,351, ಕ್ಲೋಸಿಂಗ್ ಪ್ರೈಸ್ 1,342.
ಅವೆನ್ಯೂ ಸೂಪರ್ ಮಾರ್ಟ್ 4,890, 52-week ಹೈ, ಕ್ಲೋಸಿಂಗ್ ಪ್ರೈಸ್ 4,801. ಮಾರುತಿ ಸುಜುಕಿ 13,025, 52-week ಹೈ, ಕ್ಲೋಸಿಂಗು 12,996. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.89% ಅಪ್ಪು, ಜಪಾನ್ 0.3% ಅಪ್ಪು, ಜರ್ಮನಿ 0.83% ಅಪ್ಪು, ಫ್ರಾನ್ಸ್ 0.42% ಅಪ್ಪು, UK 0.4% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.